ಅದ್ಭುತ! ಈ ಪರಮ ಸುಂದರಿ ಅಸುರ ರಾಜನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಯೋಗ್ಯಳು. ಪರ್ವತರಾಜ ಹಿಮವಂತ, ನಿಮ್ಮ ಮಗಳು ಅತ್ಯಂತ ಸುಂದರವಾಗಿದ್ದಾಳೆ. ಸಾಕ್ಷಾತ್ ದೇವಿಯ ರೂಪ. ನಿಮ್ಮ ಮಗಳು ಪಾರ್ವತಿಯನ್ನು ವಧುವಿನ ರೂಪದಲ್ಲಿ ಪಡೆದು ನಾವು ಧನ್ಯರಾಗಿದ್ದೇವೆ. ಮಗಳೇ ಪಾರ್ವತಿ, ನಿನಗೆ ಈ ವರ ಇಷ್ಟವಾಗಿದ್ದಾನಲ್ಲವೇ? ಪಾರ್ವತಿ ಮಗಳೇ, ವಿಂಧ್ಯರಾಜ ನಿನ್ನನ್ನು ಏನೋ ಕೇಳುತ್ತಿದ್ದಾರೆ, ಉತ್ತರ ನೀಡು. ತಡವೇಕೆ? ಒಬ್ಬರು ಇನ್ನೊಬ್ಬರಿಗೆ ಮಾಲೆಯನ್ನು ಹಾಕಿ ಪರಿಣಯ ಸೂತ್ರದ ಮೊದಲ ಗಂಟನ್ನು ಹಾಕಿ. ಒಂದು ವೇಳೆ ಪಾರ್ವತಿ ಶಿವನನ್ನು ಮದುವೆಯಾಗಲು ಸಿದ್ಧಳಿದ್ದರೆ ಶಿವನ ಜೊತೆ ಈ ವಿಷಯವಾಗಿ ಮಾತನಾಡಬಹುದು. ನಾನು ಶಿವನನ್ನು ಮದುವೆಯಾಗಲು ಸಿದ್ಧಳಾಗಿದ್ದೇನೆ. ನನಗೆ ನಂಬಿಕೆ ಇದೆ, ಒಂದು ದಿನ ನನ್ನ ಭಕ್ತಿಯ ಶಕ್ತಿ ನನಗೆ ನಿಮ್ಮನ್ನು ಖಂಡಿತ ಭೇಟಿ ಮಾಡಿಸುತ್ತದೆ. ಕೈಯಾರೆ ಮಾಡಿದ ಈ ಮಾಲೆಯನ್ನು ಈ ಶಿವಲಿಂಗಕ್ಕಲ್ಲ, ಸ್ವತಃ ನಿಮಗೆ ಹಾಕುತ್ತೇನೆ ಶಿವ. ಬಾಲ್ಯದಿಂದ ಇಂದಿನವರೆಗೂ ನೀನು ಶಿವಲಿಂಗವನ್ನು ಮಾಡುತ್ತಾ ಬಂದಿರುವೆ, ಶಿವಮಯಳಾಗಿದ್ದೀಯಾ ನೀನು. ಶಿವ ಅನಾದಿ, ಶಿವ ಅನಂತ. ಈ ಜಗತ್ತಿನ ಕಣಕಣದಲ್ಲೂ ಶಿವ ಇರುತ್ತಾರೆ. ಮಹಾದೇವನ ಉದ್ದೇಶದ ಮೇಲೆ ಸಂಶಯ ಪಡಬೇಡಿ ದೇವಿ. ಮನಸ್ಸಿನ ಬಾಗಿಲನ್ನು ತೆರೆ ಪಾರ್ವತಿ. ಮನಸ್ಸು ದ್ವಂದ್ವದಲ್ಲಿದ್ದಾಗ ಯಾವುದೇ ನಿರ್ಧಾರ ಅಥವಾ ಅಭಿಪ್ರಾಯ ಹೊಂದುವುದಕ್ಕೂ ಮೊದಲು ಒಂದು ಸಾರಿ ಯೋಚನೆ ಮಾಡುವುದು ಉತ್ತಮ. ಸತ್ಯದ ಇನ್ನೊಂದು ಹೆಸರೇ ಶಿವ, ಹಾಗೂ ಸುಂದರವೂ ಹೌದು. ನಿನ್ನ ಮನಸ್ಸಿನ ಮೂಲೆ ಮೂಲೆಯಲ್ಲೂ ಶಿವನೇ ಇದ್ದಾರೆ. ನೀನು ಬೇರೆಯವರ ಅರ್ಧಾಂಗಿನಿಯಾಗಲು ಹೇಗೆ ಸಾಧ್ಯ ಪಾರ್ವತಿ? ಹಾಗೂ ದೊಡ್ಡ ತಪ್ಪಾಗದಂತೆ ತಡೆದಿದ್ದೇನೆ. ಅಂದ ಮೇಲೆ ಎಂತಹ ಕ್ಷಮೆ! ಸತ್ಯ ಹೇಳಿದ್ದೀಯ ನೀನು. ನೀನು ಕೇವಲ ತಪ್ಪು ಮಾತ್ರವಲ್ಲ, ಬದಲಾಗಿ ಘೋರ ಅಪರಾಧ ಮಾಡಿದ್ದೀಯ. ರಾಜಕುಮಾರನನ್ನು, ನಿನ್ನ ಭಾವಿ ಗಂಡನನ್ನು ತಿರಸ್ಕಾರ ಮಾಡಿದ್ದೀಯ ನೀನು. ನೀನು ನಿನ್ನ ಈ ನಾಚಿಕೆಗೇಡೋ ಕೆಲಸಕ್ಕೆ, ನಿನ್ನ ನಡವಳಿಕೆ ಹಾಗೂ ಈ ಘೋರ ಪಾಪಕ್ಕೆ ಎಲ್ಲರ ಬಳಿ ಕ್ಷಮೆ ಕೇಳು ಪಾರ್ವತಿ.
ಯಾವ ನಾಚಿಕೆಗೇಡಿನ ಕೆಲಸ? ಎಂತಹ ಪಾಪ? ನಾನು ಕೇವಲ ಸತ್ಯವನ್ನು ಹೇಳಿದ್ದೇನೆ, ಹಾಗೂ ಸತ್ಯ ಹೇಳುವುದು ನಾಚಿಕೆಗೇಡಿನ ವಿಷಯ. ಶಿವ ಜಗತ್ತಿನ ಕಣ ಕಣದಲ್ಲೂ ಇದ್ದಾರೆ, ಅವರಲ್ಲಿ ಲೀನವಾಗುವುದು ಅಪರಾಧವಲ್ಲ ಅಮ್ಮ. ಶಿವಮಾತೆ ಸಂತೋಷದ ಸೂಚನೆ ಅಮ್ಮ, ಶೋಕದ ಸೂಚನೆಯಲ್ಲ. ಅಪರಾಧವೇ. ತುಂಬಿದ ಸಭೆಯಲ್ಲಿ ಬಂದಿರುವ ಅತಿಥಿಗಳ ಎದುರಲ್ಲಿ ತಂದೆ ತಾಯಿಯರ ಇಚ್ಛೆಗೆ ಅವಮಾನ ಮಾಡುವುದು ಅಪರಾಧವೇ. ನಿನ್ನ ಭಾವಿ ಪತಿಯನ್ನು ತಿರಸ್ಕಾರ ಮಾಡುವುದು ಕೂಡ ಅಪರಾಧವೇ. ಹಾಗೂ ನಿನ್ನ ಈ ಅಪರಾಧಕ್ಕೆ ನೀನು ಕ್ಷಮೆಯನ್ನು ಕೇಳಲೇಬೇಕು ಪಾರ್ವತಿ. ಸರಿಯಮ್ಮ, ನಾನು ಕ್ಷಮೆ ಕೇಳಲು ಸಿದ್ಧಳಾಗಿದ್ದೇನೆ. ಆದರೆ ಕೇವಲ ನಿಮ್ಮ ಬಳಿ ಹಾಗೂ ತಂದೆಯವರ ಬಳಿ. ಅದು ಕೂಡ ಯಾವ ಕಾರಣದಿಂದ ಎಂದರೆ, ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲ. ಶಿವನ ಬಗ್ಗೆ ನನಗಿರುವ ಪ್ರೀತಿಯ ಎದುರಿನಲ್ಲಿ ಸೋತು ಹೋದೆ. ನನ್ನ ಶಿವನ ಭಕ್ತಿಯಲ್ಲಿ ಶಿವಮಯಳಾದೆ. ನನ್ನನ್ನು ಕ್ಷಮಿಸಿಬಿಡಿ. ನಾವು ನಿನ್ನ ಕ್ಷಮೆಯನ್ನು ಸ್ವೀಕರಿಸಬೇಕು ಎಂದರೆ ನೀನು ಶಿವ ಎಂಬ ಹಟ್ಟವನ್ನು ಬಿಟ್ಟು, ಶಿವನ ಜಪವನ್ನು ಬಿಟ್ಟು ವಿಂಧ್ಯದ ರಾಜಕುಮಾರನನ್ನು ಕೈ ಹಿಡಿಯಬೇಕು. ಆದರೆ ಅಮ್ಮ, ನಾನು ಕೇವಲ ಶಿವನನ್ನು ಸ್ವೀಕರಿಸಿದ್ದೇನೆ. ಸಾಕು ಪಾರ್ವತಿ, ನಿನ್ನ ಇಚ್ಛೆಗೆ ಗೌರವ ಕೊಟ್ಟು ಸ್ವತಃ ನಾನೇ ನಿನ್ನನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗಿದ್ದೆ ಅಲ್ಲವೇ? ಏನಾಯಿತು ಅಲ್ಲಿ? ಶಿವ ನಿನ್ನ ಕಡೆ ನೋಡಲೂ ಇಲ್ಲ, ಅವರೇ ನಿನ್ನನ್ನು ಮದುವೆಯಾಗಲು ಸಿದ್ಧರಿಲ್ಲ ಎಂದ ಮೇಲೆ ನೀನೇಕೆ ಇಷ್ಟೊಂದು ಹಠ ಮಾಡುತ್ತಿರುವೆ ಹೀಗೆ? ಶಿವನ ಇಚ್ಛೆ ಬಗ್ಗೆ ನನಗೆ ತಿಳಿದಿಲ್ಲ ತಂದೆಯವರೇ, ನಾನು ನನ್ನ ಮನಸ್ಸಿನ ಬಗ್ಗೆ ಹೇಳುತ್ತಿರುವೆ. ನಾನು ಶಿವಮಯಳಾಗಿರುವೆ. ಹಾಗೂ ಪರ್ವತ ರಾಜನ ಹಿಮವಂತನ ಮಗಳ ನಿರ್ಧಾರ ಪರ್ವತದಂತೆ ದೃಢವಾಗಿದೆ. ಒಂದು ನಾನು ಶಿವನಿಗೆ ಸೇರಿದವಳಾಗುತ್ತೇನೆ, ಅಥವಾ ಜೀವನ ಪರ್ಯಂತ ಕುಮಾರಿಯಾಗಿ ಇರುತ್ತೇನೆ. ಶಿವ 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 ಶಿವ, ನಿನ್ನ ತಲೆಯನ್ನು ಕೆಡಿಸಿದ್ದಾನೆ. ಒಳಗೆ ಬಾ ನನ್ನ ಜೊತೆ ಬಾ.